ಪಬ್ಲಿಕ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಪ್ರತಿ ಲಭ್ಯ ಆಗಿದೆ ಈ ಸಲ ಮಾರುತಿ ಇದೆಲ್ಲ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಲ್ಮೋಸ್ಟ್ ಅದಕ್ಕೆ ಬ್ರೇಕ್ ಬಿದ್ದಿದೆ ಈ ದೀವಟಿಗೆ ಸಲಾಂ ಬದಲಾಗಿ ದೀವಟಿಗೆ ನಮಸ್ಕಾರ ಅನ್ನೋ ಹೆಸರನ್ನ ಚೇಂಜ್ ಮಾಡಬೇಕು ಅನ್ನೋ ವಿಚಾರ ದೀವಟಿಗೆ ಸಲಾಂ ಪದವನ್ನ ತೆಗಿಬೇಕು ಅಂತ ಹೇಳಿ ಧಾರ್ಮಿಕ ಪರಿಷತ್ತಿನ ಸದಸ್ಯರು ಪ್ರಸ್ತಾಪವನ್ನ ಮಾಡುತ್ತಾರೆ ಧಾರ್ಮಿಕ ಪರಿಷತ್ ಸದಸ್ಯರ ಅಭಿಪ್ರಾಯಕ್ಕೆ ಮುಜರಾಯಿ ಇಲಾಖೆ ಕೂಡ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದೆ ದೀವಟಿಗೆ ನಮಸ್ಕಾರ ಪದವನ್ನ ಬಳಕೆ ಮಾಡಬೇಕು ಅನ್ನೋ ಒಂದು ವಿಚಾರ ಇದು सो मुख्यमंत्री जो चर्चे मेले विचार संबंध पट्टे अधिकृत आदेश कूड़ा हो रहा बीलते सो धार्मिक दत्ति इलाके विचार संबंध पट्टे ग्रीन सिग्नल अदर एक्सक्लूसिव प्रतियन गमनस्ता पब्लिक टीवी अदक्के संबंध पट्टे दिन मुख्यमंत्री जो गमन के तुम विचार संबंध पट्टे या सरकार अधिकृत आदेश बरबेगत सो आ विचार संबंध पट्टे मुजराई इलाके ग्रीन सिग्नल को ग्रीन सिग्नल को एक्सक्लूसिव कापिया पब्लिक टीवी तुम गमनता यड़ी सलाम आरती अव विचार अब संस्कृत बंद पद अल अचार सद्य मटिगे गमन विचार सो विचारवन अथवा पदव तेदाक ಈ ಸಲಾಮಾರತಿ ಬದಲಾಗಿ ದೀವಟಿಗೆ ನಮಸ್ಕಾರ ಅಥವಾ ದೀಪ ನಮಸ್ಕಾರ ಅನ್ನೋ ಒಂದು ಪದವನ್ನ ಬಳಕೆ ಮಾಡಬೇಕು ಅನ್ನೋ ಒಂದು ಪ್ರಸ್ತಾಪ ಬರುತ್ತೆ ಸೋ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆ ಸೇವಾ ಕಾರ್ಯಗಳನ್ನು ಕೂಡ ಇನ್ನ ಮೇಲೆ ದೀವಟಿಗೆ ನಮಸ್ಕಾರ ಅನ್ನೋ ಒಂದು ಹೆಸರಿನಲ್ಲೇ ಪೂಜೆ ಪುನಸ್ಕಾರಗಳು ಕೂಡ ಆರತಿ ಕೂಡ ನಡೆಯಬೇಕು ಅನ್ನೋದು ಧಾರ್ಮಿಕ ದತ್ತಿ ಇಲಾಖೆ ಅಥವಾ ಮುಜರಾಯಿ ಇಲಾಖೆ ಕೊಟ್ಟಿರುವಂತ ಇದೀಗ ಗ್ರೀನ್ ಸಿಗ್ನಲ್ ಹಾಗಾದ್ರೆ ಈ ಒಂದು ಲೆಟರ್ ನಲ್ಲಿ ಏನಿದೆ ಹಾಗಾದ್ರೆ ಅಧಿಕೃತವಾಗಿ ಅದನ್ನ ಕೂಡ ನಾವು ನಿಮಗೆ ತೋರಿಸ್ತಾ ಹೋಗ್ತೀವಿ ಬನ್ನಿ ನೋಡ್ತಾ ಹೋಗೋಣ ಎಸ್ ಕರ್ನಾಟಕ ರಾಜ್ಯ ಧಾರ್ಮಿಕ ದತ್ತಿ ಇಲಾಖೆಯ ವ್ಯಾಪ್ತಿಗೆ ಒಳಪಡುವಂತ ದೇವಾಲಯಗಳಲ್ಲಿ ರೂಢಿಯಾಗಿ ಬಂದಿರುವ ಈ ದೀವಟಿಗೆ ಸಲಾಂ ಅಥವಾ ಸಲಾಮಾರತಿ ಮತ್ತು ಸಲಾಂ ಮಂಗಳಾರತಿ ಎಂಬುದರ ಹೆಸರನ್ನ ಬದಲಿಸಿ ಸಂಪ್ರದಾಯದಂತೆ ನಡೆದುಕೊಂಡು ಬಂದಿರುವಂತ ಪದ್ಧತಿಗಳನ್ನು ಅನುಸರಿಸಬೇಕು ಈ ಸಲಾಂ ಎಂಬ ಪದವು ಸಂಸ್ಕೃತ ಭಾಷೆಯ ಪದವಾಗಿರೋದಿಲ್ಲ ಆದ್ದರಿಂದ ಹಿಂದೂ ಧಾರ್ಮಿಕ ದತ್ತಿ ದೇವಾಲಯಗಳಲ್ಲಿ ಸಲಾಂ ಎಂಬ ಪದವನ್ನ ತೆಗೆದು ಸಂಸ್ಕೃತ ಭಾಷೆಯ ಪದದಿಂದ ಸೇವಾ ಕಾರ್ಯವನ್ನ ನಡೆಸಬೇಕು ಸಲಾಂ ಬದಲು ನಮಸ್ಕಾರ ಪದವನ್ನ ಬಳಸಿಕೊಂಡು ಸೇವೆಗಳನ್ನು ನಡೆಸೋದು ಸೂಕ್ತ ಹೀಗಾಗಿ ದೀವಟಿಗೆ ಸಲಾಂ ಎಂಬ ಪದದ ಬದಲಿಗೆ ದೀವಟಿಗೆ ನಮಸ್ಕಾರ ಹೆಸರಿನಲ್ಲಿ ಸೇವಾ ಕಾರ್ಯವನ್ನ ನಡೆಸಬೇಕು ಶಶಿಕಲಾ ಜೊಲ್ಲೆ ಅವರು ಪ್ರಸ್ತಾಪ ಮಾಡಿರುವಂತಹ ವಿಚಾರ ಧಾರ್ಮಿಕ ದತ್ತಿ ಸಚಿವರು ಇವರು ಶಶಿಕಲಾ ಜೊಲ್ಲೆ ಅವರು ಹೇಳೋ ಪ್ರಕಾರ ಈ ಒಂದು ಸಲಾಂ ಅನ್ನೋ ಪದ ಸಂಸ್ಕೃತದಿಂದ ಬಂದಂತಹ ಪದ ಅಲ್ಲ ಹಾಗಾಗಿ ಕರ್ನಾಟಕ ರಾಜ್ಯ ಧಾರ್ಮಿಕ ದತ್ತಿ ಇಲಾಖೆಗೆ ಈ ಒಂದು ದೇವಾಲಯ ಯಾವೆಲ್ಲ ಒಳಪಡುತ್ತೋ ಆ ದೇವಾಲಯಗಳಲ್ಲಿ ಹಿಂದಿನಿಂದಲೂ ಕೂಡ ರೂಢಿಯಾಗಿ ಈ ಒಂದು ಆರತಿ ಅಥವಾ ದೀವಟಿಗೆ ಸಲಾಂ ಅಂತ ಏನು ಕರೀತಾರೆ ಕೆಲವೊಂದಷ್ಟು ಜನ ಜೊತೆಗೆ ಸಲಾಂ ಆರತಿ ಅಂತ ಪದವನ್ನ ಬಳಸುತ್ತಿದ್ರು ಸಲಾಂ ಮಂಗಳಾರತಿ ಅಂತ ಹೇಳ್ತಾ ಇದ್ರು ಸೋ ಆ ಹೆಸರುಗಳನ್ನ ಚೇಂಜ್ ಮಾಡಬೇಕು ಯಾಕಂದ್ರೆ ಸಲಾಂ ಅನ್ನೋ ಪದ ನಮ್ಮ ಸಂಸ್ಕೃತ ಭಾಷೆಯ ಪದ ಆಗಿರೋದಿಲ್ಲ ಹಾಗಾಗಿ ಹಿಂದೂ ಧಾರ್ಮಿಕ ದತ್ತಿಗೆ सो देवालयगळल्लि सलाम अन्नो पदवन्न तेगेदु हाकि नमस्कार अन्नो पदवन्न इल्लि बळके माडि सेवेगळन्न नडेसबेकु सूक्त अंत हेळ्तारे बन्नि बग्गे मत्तष्टु माहितियन्न कोडुत्तारे नम्म प्रतिनिधि पवित्र जॉयिन् आग्ता इद्दारे पवित्र ई ओंदु सलाम मंगळारति अथवा सलाम दीवटिगे अन्नो विचार एनिदे आ विचारक्के संबंधपट्ट हागे धार्मिक दत्ति सचिवरु शशिकला जोल्ले अवरु कूड ओंदु ಕ್ಲಾರಿಫಿಕೇಶನ್ ಅನ್ನು ಕೊಟ್ಟಿದ್ದಾರೆ ಸೋ ಒಟ್ಟಾರೆ ಏನು ಬೆಳವಣಿಗೆಗಳಾಗಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಶ್ರುತಿ ಈಗ ಈ ವಿಚಾರವನ್ನ ಯಾವಾಗ ಧಾರ್ಮಿಕ ಪರಿಷತ್ ಸದಸ್ಯರು ಪ್ರಸ್ತಾಪವನ್ನ ಮಾಡಿದ್ರು ಇದು ಟಿಪ್ಪು ಆಳ್ವಿಕೆಯ ಕಾಲದಲ್ಲಿ ಹೇರಿರುವಂತಹ ಒತ್ತಾಯ ಪೂರ್ವಕವಾಗಿ ಹೇರಿರುವಂತಹ ಕ್ರಮ ಆಗಿದೆ ಹಾಗಾಗಿ ದೀವಟಿಗೆ ಸಲಾಂ ಪದವನ್ನ ತೆಗಿಬೇಕು ಅಂತ ಮುಜರಾಯಿ ಇಲಾಖೆಗೆ ಪ್ರಸ್ತಾವನೆಯನ್ನ ಕಳಿಸಿದ್ರು ಪಬ್ಲಿಕ್ ಟಿವಿಗೆ ಮುಜರಾಯಿ ಇಲಾಖೆ ಗ್ರೀನ್ ಸಿಗ್ನಲ್ ಕೊಟ್ಟಂತಹ ಒಂದು ಪ್ರತಿ ಕೂಡ ಲಭ್ಯ ಆಗಿದೆ ಆದರೆ ಸರ್ಕಾರ ಎಷ್ಟರ ಮಟ್ಟಿಗೆ ಮುಜರಾಯಿ ಸಚಿವರು ಚಾಣಕ್ಯ ನಡೆಯನ್ನ ಇಟ್ಟಿದ್ದಾರೆ ಅಂದ್ರೆ ಎಲ್ಲೂ ಕೂಡ ಟಿಪ್ಪು ಆಳ್ವಿಕೆಯ ಕಾಲದ ಸಲಾಂ ಆರತಿ ಅನ್ನುವಂತದ್ದು ಪ್ರಸ್ತಾಪ ಆಗಲ್ಲ ಅಥವಾ ಟಿಪ್ಪು ಹೆಸರಿನಲ್ಲಿ ನಡೆಯುವಂತ ಆರತಿ ಅನ್ನುವಂತದ್ದು ಅಲ್ಲಿ ಎಲ್ಲೂ ಕೂಡ ಮೆನ್ಷನ್ ಆಗಿಲ್ಲ ಬದಲಾಗಿ ದೀವಟಿಗೆ ಸಲಾಂ ಅನ್ನುವಂತ ಪದ ಏನಿದೆ ಅದು ಸಂಸ್ಕೃತ ಪದ ಅಲ್ಲ ಅದು ಬೇರೆ ಭಾಷೆಯ ಪದ ಸಾಮಾನ್ಯವಾಗಿ ಹಿಂದೂ ದೇಗುಲಗಳಲ್ಲಿ ಪೂಜೆ ಮಾಡುವಂತದ್ದು ಸಂಸ್ಕೃತ ಪದ ಸೋ ಹಾಗಾಗಿ ಎಲ್ಲವೂ ಕೂಡ ಸಂಸ್ಕೃತ ಪದಭಾಷೆಗಳಿಂದಲೇ ದೇವರ ಪೂಜಾ ಕೈಂಕರ್ಯಗಳು ಆಗುತ್ತೆ ಸೋ ಹಾಗಾಗಿ ಆ ಸಲಾಂ ಆರತಿ ಸಲಾಂ ಮಂಗಳಾರತಿ ಅಥವಾ ದೀವಟಿಗೆ ಸಲಾಂ ಅನ್ನುವಂತಹ ಪದ ಏನಿದೆ ಅದಕ್ಕೆ ಪರ್ಯಾಯವಾಗಿ ಈಗ ಸಲಾಂ ಆರತಿಯ ಸಲಾಂ ಪದವನ್ನೇ ತೆಗೆದು ನಮಸ್ಕಾರ ದೀವಟಿಗೆ ನಮಸ್ಕಾರ ಅನ್ನುವಂತಹ ಪದವನ್ನ ಬಳಸೋದಾಗಿ ಗ್ರೀನ್ ಸಿಗ್ನಲ್ ಕೂಡ ಕೊಟ್ಟಿದೆ ಜೊತೆಗೆ ಹಿರಿಯ ಆಗಮ ಪಂಡಿತರ ಸಲಹೆಯನ್ನು ಕೂಡ ಮುಜರಾಯಿ ಇಲಾಖೆ ಕೊಟ್ಟಿದೆ ಇದರಿಂದ ಯಾವುದೇ ರೀತಿಯ ಸಂಪ್ರದಾಯಕ್ಕೆ ಹೆಸರು ಬದಲಾವಣೆಯಿಂದ ಧಕ್ಕೆ ತರೋದಿಲ್ಲ ಅನ್ನುವಂತದ್ದು ಆಗಮ ಪಂಡಿತರ ಸಲಹೆ ಕೂಡ ಆಗಿದೆ ಸೋ ಹಾಗಾಗಿ ಅವೆಲ್ಲವನ್ನ ಕ್ರೋಡೀಕರಿಸಿಕೊಂಡು ಮುಜರಾಯಿ ಇಲಾಖೆ ಸರ್ಕಾರದ ಸಿಎಂ ನಿರ್ದೇಶನಕ್ಕಾಗಿ ವೇಟ್ ಮಾಡ್ತಾ ಇದೆ ಬಹುಶಃ ಸಿಎಂ
ಅಂತಿಮವಾಗಿ ನಿರ್ಧಾರ ಹೊರಡಿಸಿದಂತಹ ತಕ್ಷಣದಲ್ಲೇ ಒಂದಿಷ್ಟು ದಿನಗಳ ಅಂತರದಲ್ಲೇ ಒಂದು 15-20 ದಿನಗಳ ಅಂತರದಲ್ಲಿ ಹೊಸ ಕಾಯ್ದೆ ಜಾರಿಯಾಗುವಂತಹ ಸಾಧ್ಯತೆ ಇದೆ. ಆದರೆ ಆ ಪೂಜೆಯ ಕ್ರಮ ಏನಿದೆ ಅದು ಬದಲಾಗಲ್ಲ, ಆದರೆ ಹೆಸರು ಮಾತ್ರ ಬದಲಾವಣೆ ಆಗುವಂತಹ ಸಾಧ್ಯತೆ ಇದೆ. ಶ್ರುತಿ ಓಕೆ ಪವಿತ್ರ, ಥ್ಯಾಂಕ್ ಯು ತಮ್ಮ ಕಂಪ್ಲೀಟ್ ಮಾಹಿತಿಗಾಗಿ. ನೋಡಿ, ಈಗಾಗಲೇ ಧಾರ್ಮಿಕ ದತ್ತಿ ಸಚಿವರು ಶಶಿಕಲಾ ಜೊಲ್ಲೆ ಅವರು ಕೂಡ ಒಂದು ವಿಚಾರಗಳನ್ನ ಹೇಳ್ತಾರೆ. ಅಂದ್ರೆ ನಮ್ಮದು ಸಂಸ್ಕೃತ ಭಾಷೆ ಅಲ್ಲ, ಇದು ಒಂದು ಸಲಾವ್ ಅನ್ನೋ ಪದ ಏನಿದೆ ಅದು ಸಂಸ್ಕೃತ ಭಾಷೆಯಲ್ಲ. ಈಗಾಗಲೇ ನಮಗೆ ಧಾರ್ಮಿಕ ಪರಿಷತ್ ಸದಸ್ಯರ ಅಭಿಪ್ರಾಯಕ್ಕೆ ನಾವು ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದ್ದೀವಿ ಅನ್ನೋ ಒಂದು ವಿಚಾರವನ್ನು ಕೂಡ ಹೇಳ್ತಾರೆ. ಜೊತೆಗೆ ಸರ್ಕಾರದ ಜೊತೆಯಲ್ಲಿ ಅಧಿಕೃತವಾಗಿ ಚರ್ಚೆಯನ್ನು ನಡೆಸಬೇಕು ಅನ್ನೋ ವಿಚಾರವನ್ನು ಕೂಡ ಹೇಳ್ತಾರೆ. ದೀವಟಿಗೆ ನಮಸ್ಕಾರ. ಕರ್ನಾಟಕ ರಾಜ್ಯ ಧಾರ್ಮಿಕ ದತ್ತಿ ಇಲಾಖೆಯ ವ್ಯಾಪ್ತಿಗೆ ಒಳಪಡುವ ದೇವಾಲಯಗಳಲ್ಲಿ ರೂಢಿಯಾಗಿ ಬಂದಿರುವ ದೀವಟಿಗೆ ಸಲಾಂ, ಸಲಾಂ ಆರತಿ ಮತ್ತು ಸಲಾಂ ಮಂಗಳಾರತಿ ಎಂಬುದರ ಹೆಸರನ್ನ ಬದಲಿಸಿ ಸಂಪ್ರದಾಯದಂತೆ ನಡೆದುಕೊಂಡು ಬಂದಿರುವ ಪದ್ಧತಿಗಳನ್ನ ಅನುಸರಿಸಬೇಕು. ಸಲಾಂ ಎಂಬ ಪದವು ಸಂಸ್ಕೃತ ಭಾಷೆಯ ಪದವಾಗಿರೋದಿಲ್ಲ, ಆದ್ದರಿಂದ ಹಿಂದೂ ಧಾರ್ಮಿಕ ದತ್ತಿ ದೇವಾಲಯಗಳಲ್ಲಿ ಸಲಾಂ ಎಂಬ ಪದವನ್ನ ತೆಗೆದು ಸಂಸ್ಕೃತ ಭಾಷೆಯ ಪದದಿಂದ ಸೇವಾ ಕಾರ್ಯವನ್ನು ನಡೆಸಬೇಕು. ಸಲಾಂ ಬದಲು ನಮಸ್ಕಾರ ಪದವನ್ನ ಬಳಸಿಕೊಂಡು ಸೇವೆಗಳನ್ನ ನಡೆಸೋದು ಸೂಕ್ತ. ಹೀಗಾಗಿ ದೀವಟಿಗೆ ಸಲಾಂ ಎಂಬ ಪದದ ಬದಲಿಗೆ ದೀವಟಿಗೆ ನಮಸ್ಕಾರ ಹೆಸರಿನಲ್ಲಿ ಸೇವಾ ಕಾರ್ಯ ನಡೆಸಬೇಕು. ಶಶಿಕಲಾ ಜೊಲ್ಲೆ, ಧಾರ್ಮಿಕ ದತ್ತಿ ಸಚಿವರು.